ಬಾಮು, ನಮ್ಮ ಮನೆಗೆ ಯಾರೋ ತೊಂದರೆ ಕೊಡ್ತಾ ಇದ್ದಾರೆ. ಯಾರು ತೊಂದರೆ ಕೊಡ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವೋ ಏನೋ ಗೊತ್ತಿಲ್ಲ. ಆದರೆ ತೊಂದರೆ ಕೊಡ್ತಿರೋರು ಯಾರು ಅಂತ ಗೊತ್ತಾಗೋ ತನಕ ಆ ಹಿಂಸೆ, ಆ ತೊಳಲಾಟ ಐತಿಯಲ್ಲೋ, ಅದು ಯಾರಿಗೂ ಬೇಡ ಕಣ. ನಿಜ ಬಾಬಾ, ನಾನು ಆಗಲೇ ಹೇಳಿದಾಗೆ ನಮ್ಮನ್ನು ಯಾರೋ ಕಾಡಬೇಕು ಅಂತ ಟೊಂಕ ಕಟ್ಟಿ ನಿಂತಿದ್ದಾರೆ. ಅವ್ರ ಉದ್ದೇಶ ಏನು ಅಂತ ಗೊತ್ತಿಲ್ಲ, ಆದರೆ ಉದ್ದೇಶ ತಿಳ್ಕೊಳ್ಳೋವರೆಗೂ ನೆಮ್ಮದಿಲ್ಲ ಬಾಬಾ. ಯಾರೇ ಆಗಿರ್ಲಿ ಕಣೋ, ನನ್ನ ಮಗುನ ಯಾಕೆ ಕೊಲ್ಬೇಕು ಹೇಳು? ಬೇಕಾದ್ರೆ ನನ್ನನ್ನು ಕೊಲ್ಲಿ, ನನ್ನ ಮಗುನ ಬಿಟ್ಬಿಡ್ಲಿ. ಅಕ್ಕ, ಅವ್ರಿಗೆ ಯಾರನ್ನು ಕೊಲ್ಲೋ ಉದ್ದೇಶ ಇಲ್ಲ ಅಂತ ನನ್ಗೆ ಅನಿಸ್ತಾ ಇದೆ. ಮತ್ತ್ಯಾಕೆ ತೊಂದರೆ ಕೊಡ್ತಿದ್ದಾರೆ ಅವರು? ತುಂಬಾ ದಿನಗಳಿಂದ ನಮ್ಮನೆ ನೆಮ್ಮದಿ ಕಳ್ಕೊಂಡಿತ್ತು, ಈಗಷ್ಟೇ ನೆಮ್ಮದಿ ಆಗಿದೆ. ನಮ್ಮನೆ ನೆಮ್ಮದಿ ಹಾಳು ಮಾಡ್ಬೇಕಂತಾನೆ ಯಾವ ಮಾರಿ ಕಣ್ಣು ನಮ್ಮನೆ ಮೇಲೆ ಬಿದ್ದಿದೆಯೋ. ಯಾರ ಕಣ್ಣು ಹಾಕಿದಾರೋ ಅವ್ರ ಕಣ್ಗುಡ್ಡೆ ಕಿತ್ತಾಕೋವರೆಗೂ ನನಗೆ ನೆಮ್ಮದಿ ಸಿಗೋದಿಲ್ಲ ಕಣ. ಆಗ್ಲಿ, ಮನೆಗೆ ನೆಮ್ಮದಿ ಏನೇ ಹೇಳೋ ಮಾಮ, ಆ ಕ್ಯಾಮ್ರಾ ಫುಟೇಜ್ ಸಿಗ್ಬೇಕಾಗಿತ್ತು ಕಣ. ಅಲ್ಲಿ ಇದ್ದಿದ್ದೆ ಡಮ್ಮಿ ಕ್ಯಾಮ್ರಾ ಅಂದಮೇಲೆ ಫುಟೇಜ್ ಅಲ್ಲಿಂದ ಬಂತು. ನಾವೇ ನಮ್ಮ ಮನೆ ಮುಂದೆ ಕ್ಯಾಮ್ರಾ ಹಾಕ್ಸ್ಬಿಡೋಣ ಅಂತ ನನ್ಗೆ ಅನಿಸ್ತಾ ಇದೆ. ತೊಂದರೆ ಎಲ್ಲ ಆದ್ಮೇಲೆ ಆ ಕ್ಯಾಮ್ರಾದಲ್ಲಿ ಇರೋರು ಯಾರು ಅಂತ ಗೊತ್ತಾಗಿ ಏನೋ ಪ್ರಯೋಜನ? ಹೌದು ಮಗನೆ, ಮುಂದೆ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೋಬೇಕು ನಾವು. ಹೌದಮ್ಮ, ನಮಗೆ ತೊಂದರೆ ಆಗ್ತಿರೋದು ನನ್ನ ಕೆಲಸದ ಜಾಗದಿಂದ ಅಥವಾ ನಮ್ಮ ಬಿಸ್ನೆಸ್ ರೈವಲ್ಗಳಿಂದ. ನನ್ನ ಡ್ರೀಮ್ ಪ್ರಾಜೆಕ್ಟ್ ಸಿಕ್ತು ಅಂತ ಅದರಿಂದ ಅಸೂಯ ಪಡ್ತಿರೋರಿಂದ ಅಥವಾ ನಮ್ಮ ಸುತ್ತಮುತ್ತಲಿರೋ ಹಿತಶತ್ರುಗಳಿಂದ. ಇಲ್ಲಾಂದ್ರೆ ಯಾರಾದರೂ ನಮ್ಮ ಮೇಲೆ ಸೇರ್ ತೀರಿಸ್ಕೋತಿರ್ತದ? ಮೊದಲು ಈ ವಿಚಾರಗಳನ್ನ ತಿಳ್ಕೋಬೇಕು, ಆಮೇಲೆ ನಿಕ್ ವಿಚಾರ.